ಹಾಯ್ ಫ್ರೆಂಡ್ಸ್, ಸಿರಿ ಪ್ರಪಂಚಕ್ಕೆ ಸ್ವಾಗತ. ಇವತ್ತಿನ ರೆಸಿಪಿ ಅಕ್ಕಿ ಮತ್ತು ನಾವು ಉದ್ದಿನ ಬೇಳೆ ಬಳಸಿದೆ. ಸೊ ದಿನವಿಡೀ ನೆನೆಸಿಡಬೇಕು ಅನ್ನೋ ಟೆನ್ಷನ್ ಇಲ್ಲ. 10 ನಿಮಿಷದಲ್ಲಿ ನಾವು ಬೇಕಂದಾಗ ದೋಸೆ ಮಾಡ್ಕೊಬೋದು. ಅದರಲ್ಲೂ ಬೆಳಗಿನ ಬ್ರೇಕ್ಫಾಸ್ಟ್ಗಳಿಗಂತೂ ಸೂಪರಾಗಿರುತ್ತೆ, ಲಂಚ್ ಬಾಕ್ಸ್ಗಳಿಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಫ್ರೆಂಡ್ಸ್. ಹಾಗೆಯೇ ಈ ರೆಸಿಪಿ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ ಪ್ಲೀಸ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಈಗ ರೆಸಿಪಿ ನೋಡೋಣ, ಬನ್ನಿ ನೋಡಿ. 1/2 ಕಪ್ಪು ಗಟ್ಟಿ ಅವಲಕ್ಕಿಯನ್ನು ನಾನು ಈಗ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸೊ ನಾನು ನೀರನ್ನು ಹಾಕ್ಬಿಟ್ಟು ಒಂದು 2 ಸಾರಿ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 2 ಸೆಕೆಂಡು ನೆನೆಸಿಡ್ತೀನಿ ಅಷ್ಟೇ. ಜಾಸ್ತಿ ಏನು ಬೇಕಾಗಲ್ಲ, 2 ಸೆಕೆಂಡು ನೆನೆಸಿಡೋಣ. ಈಗ ಅವಲಕ್ಕಿ ತೊಗೊಂಡಿರೋಂತಹ ಕಪ್ಪಲ್ಲೇ 1 ಕಪ್ಪು ನೋಡಿ, ಇದು ಉಪ್ಪಿಟ್ಟಿಗೆ ಬಳಸ್ತಿರಲ್ವ ಚಿರೋಟಿ ರವೆ, ಸಣ್ಣ ರವೆ, ಆ ರವೆಯನ್ನು ನಾನು ಸೇರಿಸ್ಕೊಂಡಿದ್ದೀನಿ. ಈಗ 1/2 ಕಪ್ ಅವಲಕ್ಕಿ ತೊಳೆದು 2 ಸೆಕೆಂಡ್ ನೆನೆಸಿಟ್ಟಿದ್ನಲ್ವ, ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಗಟ್ಟಿ ಮೊಸರು 1/2 ಕಪ್ ಗಟ್ಟಿ ಮೊಸರನ್ನು ಸೇರಿಸ್ಕೊಳ್ಳಿ. ಈಗ ನಾನು ತೊಗೊಂಡಿರೋಂತಹ ಮೆಜರ್ಮೆಂಟ್ ಕಪ್ಪಲ್ಲೇ 1/2 ಕಪ್ ಮಾತ್ರ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಆದಷ್ಟು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಈ ಹಿಟ್ಟನ್ನು ರುಬ್ಕೊಳ್ಳೋಣ. ನೋಡಿ, ಈ ರೀತಿ ಯಾವುದೇ ಒಂದು ಕಪ್ ಆಗಿರ್ಬೋದು, ಗ್ಲಾಸ್ ಆಗಿರ್ಬೋದು, ಒಂದೇ ಮೆಜರ್ಮೆಂಟಲ್ಲಿ ತೊಗೊಳ್ಳಿ, ಪರ್ಫೆಕ್ಟಾಗಿ ದೋಸೆ ಬರುತ್ತೆ. ಈ ರೀತಿ ಆದಷ್ಟು ಗಂದ ಥರ ನುಣ್ಣಗೆ ರುಬ್ಕೊಳ್ಳೋಣ. ಮತ್ತು ಇನ್ನು 1/2 ಕಪ್ ನೀರು ಉಳಿದಿತ್ತಲ್ವಾ, ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ತೊಳೆದು ನಾನು ಈಗ ಸೇರಿಸ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ 1 ಕಪ್ ನೀರು ಹಾಕ್ಕೊಳ್ಳಿ, ಕರೆಕ್ಟ್ ನೋಡಿ ಹದದಲ್ಲಿ ಇರುತ್ತೆ. ದೋಸೆ ಹಿಟ್ಟಿನ ಹದದಲ್ಲಿ ನಾವು ಕಲಸ್ಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಸೊ ಇದಿಷ್ಟನ್ನು ಹಾಕ್ಬಿಟ್ಟು ಒಂದೇ 1 ಪಿಂಚು ಸೋಡಾ, ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡವೇ ಬೇಡ. ನಾನು ಸಹ ಎಷ್ಟು ಸೇರಿಸಿದ್ದೀನಿ ನೋಡಿದ್ರಲ್ವ ನೀವು, ಒಂದೇ 1 ಪಿಂಚು. ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸರಿ ನೋಡಿ ಸೋಡಾ ಉಪ್ಪು ಹಾಕಿದ್ಮೇಲೆ ಈ ರೀತಿ ಮಿಕ್ಸ್ ಮಾಡಿ ಕೊಡೋಣ. ನಾವು ಡೈರೆಕ್ಟಾಗಿ ಹಾಗೆ ಮಾಡೋದ್ರಿಂದ ಒಂದೇ 1 ಪಿಂಚು ಸೋಡಾ ಸೇರಿಸಿದ್ದೀನಿ, ನಿಮ್ಮ ಆಪ್ಷನಲ್ಲಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ. ಸೊ ಈಗ ನೋಡಿ ಹೆಂಚನ್ನು ನಾನು ಚೆನ್ನಾಗಿ ಕಾಯಲಿಕ್ಕೆ ಇಟ್ಬಿಟ್ಟು ಸ್ವಲ್ಪ ನೀರು ಹಾಕಿ ಒಂದು ಕಾಟನ್ ಬಟ್ಟೆಯಿಂದನೋ ಟಿಶ್ಯೂ ಬಟ್ಟೆಯಿಂದನೋ ಈ ರೀತಿ ಕ್ಲೀನ್ ಮಾಡಿ ದೋಸೆನ ಹಾಗೆ ಡೈರೆಕ್ಟಾಗೆ ಹಾಕ್ಕೊಳ್ತಾ ಇದ್ದೀನಿ. 1 ಸೆಕೆಂಡು ಸಹ ನಾವು ಬಿಡಲಿಲ್ಲ ನೆನೆಲಿಕ್ಕೆ. ಸೊ ಈಗ ನೋಡಿ ಸೆಟ್ ದೋಸೆ ಥರ ಈ ರೀತಿ ಹಾಕ್ಕೊಳ್ಳೋಣ. ಸ್ಟವನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡೇ ನೀವು ದೋಸೆಯನ್ನು ಬೇಯಿಸ್ಕೊಳ್ಳಿ. ಈ ಟೈಮಲ್ಲಿ ನೀವು ತುಪ್ಪ, ಎಣ್ಣೆ ಏನು ಬೇಕಾದರೂ ಹಾಕ್ಕೊಳ್ಬೋದು. ಇದ್ರ ಈ ದೋಸೆ ಜೊತೆ ಕಾಂಬಿನೇಷನ್ ಚಟ್ನಿ, ಟೊಮೊಟೊ ಗೊಜ್ಜು ಏನು ಬೇಕಾದರೂ ಚೆನ್ನಾಗಿರುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂತು ದೋಸೆ, ಕಲರು ಅಷ್ಟೇ ತುಂಬ ಚೆನ್ನಾಗಿ ಬಂತು, ಸಾಫ್ಟಾಗಿರುತ್ತೆ. ಒಂದ್ಸಾರಿ ನೀವು ಟ್ರೈ ಮಾಡಿ, ಬಟ್ 2 ಕಡೆಯೂ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ದೋಸೆ, ಕ್ರಿಸ್ಪಿ ಆಗಿರುತ್ತೆ, ಹಾಗೆ ಸಾಫ್ಟಾಗಿರುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೀವೇ ನೋಡ್ತಾ ಇರ್ಬೋದು. ನೆಕ್ಸ್ಟು ಇನ್ನೊಂದು ದೋಸೆ ಇದೇ ಪ್ರೊಸೀಜರಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ಓಕೆ ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳಿ, ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದಂತೂ ಮರಿಲೇಬೇಡಿ. ದಯವಿಟ್ಟು ಕಾಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನನಗೂ ಸಹ ಒಂದು ಮೋಟಿವೇಶನ್ ಬರುತ್ತೆ ನೆಕ್ಸ್ಟು ಯಾವ ರೀತಿ ವೀಡಿಯೋಸ್ ಹಾಕಬೇಕು ಅನ್ನೋದು. ಗೂಡು ಗೂಡಾಗಿ ತುಂಬ ಚೆನ್ನಾಗಿ ಬರುತ್ತೆ, ಕಲರು ಅಷ್ಟೇ ದೋಸೆ ಮಸಾಲೆ ದೋಸೆ ಥರ ಕಲರ್ ಬರುತ್ತೆ. ಸೊ ನೋಡಿ ಮಾಮೂಲಿ ನಾವು ಅಕ್ಕಿ ದೋಸೆ ಮಾಡಿರೋ ಥರನೇ ಇರುತ್ತೆ, ಆದರೆ ಅಕ್ಕಿ ದೋಸೆ ಅಲ್ಲ, ಆರೋಗ್ಯವಾಗೂ ಸಹ ಇರುತ್ತೆ. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ದೋಸೆ ರೆಡಿಯಾಗಿದೆ, ಎಷ್ಟು ಸಾಫ್ಟಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡ್ತಾ ಇರ್ಬೋದು ನೀವೇ, ಈ ರೀತಿ ಮಡಚಿದ್ರೆ ಹಾಗೆ ಖರ್ಚಿ ಪ್ರೀತಿ ಮಡಿಕೆ ಆಗುತ್ತೆ. ಸೊ ಓಕೆ ಫ್ರೆಂಡ್ಸ್, ಧನ್ಯವಾದ.